ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ನವಣೆ ಅಕ್ಕಿಯ ದೋಸೆಯನ್ನು ಹೇಗೆ ಮಾಡುವುದು ಅಂತ ತೋರಿಸ್ತೇನೆ. ನವಣೆ ಅಕ್ಕಿ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಕಪ್ನಷ್ಟು ನವಣೆ ಅಕ್ಕಿ, 2 ಟೇಬಲ್ ಸ್ಪೂನ್ ಮೆಂತೆ, 1/2 ಕಪ್ ಉದ್ದಿನಬೇಳೆ ಮತ್ತು ನೆನೆ ಹಾಕಲು ನೀರು. ಮೊದಲಿಗೆ ನವಣೆ ಅಕ್ಕಿ, ಉದ್ದು ಮತ್ತು ಮೆಂತೆಯನ್ನು ನೆನೆ ಹಾಕ್ಕೊಳ್ಬೇಕು. ನಾನೀಗ ಮೆಜರ್ಮೆಂಟ್ ಹೇಳ್ತೇನೆ. ನಾನು 1 ಗ್ಲಾಸ್ ನವಣೆ ಅಕ್ಕಿ ತಗೊಂಡಿದ್ದೇನೆ. 1 ಗ್ಲಾಸ್ ಈ ಗ್ಲಾಸಿನಲ್ಲೇ 1/2 ಗ್ಲಾಸ್ ಉದ್ದಿನಬೇಳೆ. ಒಂದು ಗ್ಲಾಸ್ ನವಣೆ ಅಕ್ಕಿ, 1/2 ಗ್ಲಾಸ್ ಉದ್ದಿನಬೇಳೆ, 1 2 ಟೇಬಲ್ಸ್ಪೂನ್ ಮೆಂತೆ. ಮೆಂತೆ ಮತ್ತು ಉದ್ದಿನಬೇಳೆಯನ್ನು ಒಟ್ಟಿಗೆ ನೆನೆಸಬೇಕು. ನವಣೆ ಅಕ್ಕಿಯನ್ನು ಬೇರೆ ನೆನೆ ಹಾಕಬೇಕು. ನವಣೆ ಅಕ್ಕಿ, ಮೆಂತೆ ಮತ್ತು ಉದ್ದಿನಬೇಳೆಯನ್ನು ಬೇರೆ ಬೇರೆ ನೆನೆ ಹಾಕಿ 3 ಗಂಟೆಗಳ ಕಾಲ ಇಡಬೇಕು. ಈಗ 3 ಗಂಟೆ ಆಗಿದೆ ನೆನೆ ಹಾಕಿ. ಇದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ಈಗ ಉದ್ದು, ಮೆಂತೆ ಮತ್ತು ಮಿಲೆಟನ್ನು ಒಟ್ಟಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಹದಕ್ಕೆ ಬಂದಿದೆ ಹಿಟ್ಟು. ಈಗ ಗ್ರೈಂಡ್ ಮಾಡಾಗಿದೆ ನೋಡಿ, ಈ ಹದಕ್ಕೆ ಬಂದಿದೆ. ಇದನ್ನು 1 ಪಾತ್ರೆಗೆ ಹಾಕಿ 1 ರಾತ್ರಿನೇ ಇಡಬೇಕು. ನೀವು ಬೆಳಿಗ್ಗೆ ಮಾಡಬೇಕು ಅಂದರೆ ರಾತ್ರಿ ಗ್ರೈಂಡ್ ಮಾಡಿ ಇಡಬೇಕು. ಈಗ 1 ಪಾತ್ರೆಯಲ್ಲಿ ಹಾಕಿದ್ದೇನೆ. ಇದನ್ನು 1 ಮುಚ್ಚಿ 1 ರಾತ್ರಿ ಇಡ್ತೇನೆ. ಇದು ಬೆಳಿಗ್ಗೆಗೆ. ಓವರ್ ನೈಟ್ ನೆನೆಸಿದ ಹಿಟ್ಟಿಗೆ ಈಗ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ದೋಸೆಯನ್ನು ಮಾಡ್ತೇನೆ. ಎಷ್ಟು ದೊಡ್ಡದಾಗಿ ದೋಸೆ ಎರ್ಕೊಳ್ಬೋದು. ಎಷ್ಟು ತೆಳು ಬೇಕಾದರೂ ಬರುತ್ತೆ ದೋಸೆ ಕ್ರಿಸ್ಪಿಯಾಗಿ. ನೀವು ದೋಸೆ ಮೇಲೆ ಸ್ವಲ್ಪ ತುಪ್ಪ ಬೇಕಾದರೆ ಹಾಕ್ಕೊಳ್ಬೋದು. ಈಗ ದೋಸೆ ಬೆಂದಿದೆ. ಎಷ್ಟು ಗರಿ ಗರಿಯಾಗಿ ಬರ್ತಾ ಇದೆ ನೋಡಿ. ಇದನ್ನು 2 ಸೈಡ್ ಬೇಯಿಸಬೇಕಂತಿಲ್ಲ, ಒಂದೇ ಸೈಡ್ ಬೇಯಿಸಿದರೆ ಸಾಕು. ಈಗ ಗರಿಗರಿಯಾದಂತಹ ಹೆಲ್ದಿಯಾದಂತಹ ನವಣೆ ಅಕ್ಕಿ ದೋಸೆ ರೆಡಿಯಾಗಿದೆ. ನೀವು ಇದನ್ನು ಚಟ್ನಿ ಜೊತೆಯಲ್ಲಿ ತಿನ್ಬೋದು. ನವಣೆ ಅಕ್ಕಿ ದೋಸೆಯನ್ನು ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.